ಇದು ನಾವು ಯೂಸ್ ಮಾಡ್ತಿದ್ದೆ ತಾಳಗಳದ್ದು. ವಾವ್, ನಾಲ್ಕು ತಾಳ ಇದೆ ಅದು. ಈ ಮನೆಯ ಗೃಹ ಪ್ರವೇಶಕ್ಕೆ ಕಾರಂತರು ಬಂದಿದ್ರು, ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ರು ಅಂತ ಕೇಳ್ಪಟ್ಟೆ. ಇವೆಲ್ಲವೂ ಕೂಡ ಕಾಳಿಂಗನಾಡರು ಬಳಸ್ತಿದ್ದಂತಹ ಯಕ್ಷಗಾನದ ಪುಸ್ತಕಗಳು. ಇದು ಕಾಳಿಂಗನಾಡರ ಮಗ ಆಗ್ನೇಯ ನಾಡ. ಇದು ಇದು ಮಗ ಅವ್ರ ಮಗ ಒಂದು ವರ್ಷ ಇರುವಾಗ ಏನೋ ತೆಗ್ದಿದ್ರು. ಹೌದು, ದೇವ್ರ ಮನೆಯಲ್ಲೂ ಕೂಡ ಫೋಟೋ ಇಟ್ಟಿದ್ದೆ. ಮನೇನೇ ಬಂದ್ಯಾ ನನ್ನ ಇದು ಮಾಡ್ಲಿಕ್ಕೆ ಅಂತ ಅನಿಸ್ತದೆ. ನನ್ನ ಮೇಲೆ ಹೊಟ್ಟೆಗಿಚ್ಚು ನಿಂಗೂ ಆಯ್ತಾ ಅಂತ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೀಕ್ಷಕರೇ ನಮಸ್ಕಾರ. ನಾನೀಗ ಕಾಳಿಂಗನಾಡ್ರ ಮನೆಯ ಮುಂಭಾಗದಲ್ಲಿದ್ದೀನಿ. ಇದು ಹೊಸ ಮನೆ, ಅಂದರೆ ಕಾಳಿಂಗನಾಡ್ರು ನಮ್ಮನ್ನ ಅಗಲೋಕ್ಕಿಂತ ಮುಂಚೆ ಈ ಮನೆಗೆ ಶಂಕುಸ್ಥಾಪನೆ ಮಾಡಿ ಇದನ್ನ ಅರ್ಧ ಪ್ರಮಾಣದಲ್ಲಿ ಕಟ್ಟಿದ್ರು. ಅದಾದ ನಂತರದಲ್ಲಿ ಇದನ್ನ ಪೂರ್ತಿ ಮಾಡ್ತಾರೆ. 1991 ಇದರ ಉದ್ಘಾಟನೆ ಆಗುತ್ತೆ. ಈ ಮನೆಗೆ ಸುಮಾರು ಜನ, ಅಂದರೆ ಶಿವರಾಮ್ ಕಾರಂತರು ಇರ್ಬೋದು ಅಥವಾ ಈ ಮನೆಯನ್ನ ಏನು ಗೃಹ ಪ್ರವೇಶ ಅಂತ ಮಾಡ್ತಾರೆ, ಆ ದಿನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಇಲ್ಲಿಗೆ ಬಂದಿದ್ರು. ನೀವು ಬ್ರಹ್ಮಾವರಕ್ಕೆ ಹೋಗುವ ದಾರಿಯಲ್ಲಿ ಇವ್ರ ಮನೆ ಸಿಗುತ್ತೆ. ಅಂದ್ರೆ ಸಾಲಿಗ್ರಾಮಕ್ಕಿಂತ ಸ್ವಲ್ಪ ಮುಂದೆ, ಗುಂಡ್ಮಿಕ್ಕಿಂತ ಸ್ವಲ್ಪ ಹಿಂದೆ, ಅಂದ್ರೆ ಇದು ಗುಂಡ್ಮಿ ಪ್ರದೇಶನೇ, ಸಾಲಿಗ್ರಾಮಕ್ಕಿಂತ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಿಗೆ ಬರುತ್ತೆ, ನಿಮ್ಗೊಂದು ಟೋಲ್ ಸಿಗುತ್ತೆ. ಆ ಟೋಲ್ ಹತ್ರನೇ ಕಾಳಿಂಗನಾಡ್ರ ಹೊಸ ಮನೆ ಇದೆ. ಈಗ ಅವ್ರ ಮನೆ ಒಳಗಡೆ ನಾನು ಹೋಗ್ತೀನಿ. ಸೊ ಮನೆ ಒಳಗಡೆ ಹೋಗಿ ಕಾಳಿಂಗನಾಡ್ರು ಯೂಸ್ ಮಾಡಿದ್ದಂಥ ಕೆಲವೊಂದು ವಸ್ತುಗಳು, ಅಂದರೆ ತಾಳ ಇರ್ಬೋದು ಅಥವಾ ಅವರ ಯಕ್ಷಗಾನದ ಪ್ರಸಂಗದ ಪುಸ್ತಕಗಳಿರ್ಬೋದು, ಅದನ್ನು ಅವರ ಶ್ರೀಮತಿಯವರು ನಮಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮನೆ ಒಳಗಡೆ ಹೋಗಿ ಅದನ್ನು ನೋಡ್ಕೊಬರೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಇವತ್ತು ನಿಮ್ಮನ್ನ ಹುಡ್ಕೊಂಡು ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿಗೆ ಬಂದಿದೆ. ಸೊ ನನಗೆ ಗೊತ್ತಾಯ್ತು, ಅಂದ್ರೆ ಇದನ್ನ ಕಾಳಿಂಗನಾಡ್ರು ಇದ್ದಾಗ ಶಿಲಾನ್ಯಾಸ ಮಾಡಿ ಕಟ್ಟಿಸ್ತಾ ಇದ್ದಂತ ಮನೆ ಅಂತ. ಜೊತೆಗೆ ನೀವು ಅವರ ಕೆಲವೊಂದು ನೆನಪಿನ ದ್ಯೋತಕವಾಗಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಯ್ತು. ಹಾಗಾಗಿ ನಿಮ್ ಮನೆಗೆ ಇವತ್ತು ಬಂದಿದ್ದು. ಮೇಡಮ್, ಇದು 1991 ಗೃಹ ಪ್ರವೇಶ ಆಗುತ್ತಾ? ಹೇಗೆ 1990 ಸ್ಟಾರ್ಟ್ ಮಾಡಿದ್ನ ಅವರು. ಓಕೆ. ಅರ್ಧ ಆಗುವಾಗ ಅವರಿಗೆ ಆಕ್ಸಿಡೆಂಟ್, ಹಾಗಾಗಿ ಸ್ಟಾಪ್ ಆಯ್ತು. ಈ ಈ ಮನೆಯ ಗೃಹ ಪ್ರವೇಶಕ್ಕೆ ಕಾರಂತರು ಬಂದಿದ್ರು, ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ರು ಅಂತ ಕೇಳ್ಪಟ್ಟೆ. ಕೆ ಪೈ ಅವರೆಲ್ಲ ಬಂದಿದ್ರು. ಓಕೆ ಓಕೆ. ಅದರದ್ದು ಕ್ಯಾಸೆಟ್ ಫೋಟೋಸ್ ಎಲ್ಲ. ಹೌದಾ? ಈಗ ಏನೆಲ್ಲ ನೆನಪುಗಳ ದ್ಯೋತಕವಾಗಿ ಏನೆಲ್ಲ ಇಟ್ಕೊಂಡಿದ್ದೀರಾ ಮೇಡಮ್ ಕಾಳಿಂಗನಾಡ್ರದ್ದು? ಯಾವ್ಯಾವ ವಸ್ತುಗಳಿದೆ ಇಲ್ಲಿ ಕಾಣಿಸ್ತಿದೆ ನನಗೆ ಕೆಲವೊಂದು, ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ? ಇಲ್ಲ, ನಾವು ತುಂಬ ಸ್ಮಾರಕಗಳು ಇದೆಲ್ಲ ಅವರಿಗೆ ಕೊಟ್ಟಿದ್ದೆಲ್ಲ ತುಂಬ ಇದೆ, ಸನ್ಮಾನ ಮಾಡಿ ಎಲ್ಲವೂ, ಅದು ಎಲ್ಲ ಮೂಲ ಮನೇಲಿದೆ. ಓಕೆ ಓಕೆ. ನಾವು 1988 ಮನೆ ಬಿಟ್ಟು ಬಂದಿದ್ದೆವು, ಬಾಡಿಗೆ ಮನೆ ಬಂದಿದ್ದೆ. ಆವಾಗ ನಾವು ಏನೆಲ್ಲ ತಂದಿದಾರ ಅದನ್ನು ಮಾತ್ರ ನಾನು ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ. ಹೌದು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು 1990 November 1 ಅದು ನನಗೆ ಬೆಂಗಳೂರಲ್ಲಿ ಮಗನ ಹತ್ರ ಇದೆ, ಅದು ಸ್ವಲ್ಪ ನಾನು ಅಲ್ಲಿಗೆ ಯಾವುದೋ ಕಾರಣಕ್ಕೆ ತಗೊಂಡು ಹೋಗಿದ್ದೆ. ಬಿಟ್ಟವ್ರು ಒಂದು ನಾವುಡ್ರ ಹೆಸರಲ್ಲಿ ಒಂದು ಪೆಂಡೆಂಟ್ ಹಾಕಿದ್ರು, ಮತ್ತೆ ಒಂದು ಬುಕ್ ಒಂದು ಕೊಟ್ಟಿದ್ರು. ಇವಾಗ ಬೇರೆ ಬೇರೆ ತರ ಇದೆ. ಒಂದು ಇದು ಸಹ ಕೊಟ್ಟಿಲ್ಲ ಅವರು, ಈಗ ಅದೇನಿಲ್ಲ. ಒಂದು ಗೋಲ್ಡ್ ಪೆಂಡೆಂಟ್ ಹಾಕಿದ್ರು ನಾವುಡ್ರ ಹೆಸರಲ್ಲಿ, ನಾವುಡ್ರಿಗೆ ಅವಾರ್ಡ್ ಅಂತೇಳಿ. ಮತ್ತೆ ಒಂದು ಬುಕ್ ಒಂದು ಕೊಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ಎಲ್ಲ ಕಲಾವಿದ, ಅಂದ್ರೆ 63 ಜನ ಕಲಾವಿದರದ್ದು ಅದ್ರೊಳಗೆ ಇದೆ, ಏನೆಲ್ಲ ಅವರು ಸಾಧನೆ ಮಾಡಿದ್ದಾರೆ ಅಂತ ಅದ್ರೊಳಗೆ ಇದೆ. ಇಲ್ಲೊಂದು ಫೋಟೋ ಕಾಣಿಸ್ತಿದೆ, ಇದು ಯಾವಾಗ ತೆಗೆದಿದ್ದು ಮೇಡಮ್? ಮದುವೆ ದಿನ? ಇದು ನಮ್ಮ ಮದುವೆ ಮರುದಿವಸ ತೆಗೆದು ಫೋಟೋ ಇದು. ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ನಮ್ಮ ಮನೇಲಿ ಆರತಕ್ಷತೆ, ಮೂಲ ಮನೇಲಿ ಆರತಕ್ಷತೆ ಅಂತಿರತ್ತಲ್ವ, ಆ ದಿವಸ ಸಂಜೆ ರಿಸೆಪ್ಷನ್ ಇತ್ತು. ತುಂಬಾ ಜನ ಮದುವೆಗೆ ಬಾರದವರೆಲ್ಲ ನೆಕ್ಸ್ಟ್ ಡೇ ಬಂದಿದ್ರು ಮನೆಗೆ, ಆವಾಗ ತೆಗೆದಿದ್ದು ಫೋಟೋಗಳು. ಇದು ಆರಂಭಳೆ ನಮ್ದು ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳಿ ಅಂತೇಳಿ ತೆಗೆಸಿದ್ದು. ಇದು ಮೋಸ್ಟ್ಲಿ ಒಂದ್ ಫೋಟೋ ಮಾತ್ರ ಬಂದೆ, ಅಂದ್ರೆ ಜೊತೆಲಿ ಮಂಟಪ ಪ್ರಭಾಕರ್ ಅವರದು ಯಕ್ಷಗಾನ ಆಡಿಸಿದ್ರು, ಅದೇ ಸೇರುತ್ತೆ ಫೋಟೋ ಅನ್ಸುತ್ತೆ. ಇದು ತಾಳಗಳ ಮೇಡಮ್? ಇದು ನಾವು ಯೂಸ್ ಮಾಡ್ತಿದ್ದೆ ತಾಳಗಳದ್ದು. ವಾವ್, ನಾಲ್ಕು ತಾಳ ಇದೆ ಅದು.
ರಮೇಶ್ ಬೇಗರ್ ಅವರು ನನಗೆ ನವಡ್ರ ಮಗನ ಉಪನಯನಕ್ಕೇನ ಉಪನಯನ ಟೈಮ್ಗೆ ನನಗೆ ಗಿಫ್ಟ್ ಆಗಿ ಮನೆಗೆ ಕೊಟ್ಟಿದ್ರು ಅಂದರೆ ಅದು 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 ಮತ್ತೆ ಅದನ್ನು ಸಹ ನಾ ಅವರೇ ಕೊಟ್ಟಿದ್ದು. ನವಡ್ರ ಜೊತೆಯಲ್ಲಿ ಅದು ಜೋಡಿ ಹಾಡು ಅಂತ ಹೇಳ್ಕೊಂಡು ಏನೋ ಬರೆದಿದ್ರು, ಹೋಗಿದೆ ಅದು ಮಾತ್ರ. ಅವರೊಂದು ಅಮೃತಮತಿ ಅಂತ ಒಂದು ಕ್ಯಾಸೆಟ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಇದೇ ತಾಳನ ಯೂಸ್ ಮಾಡ್ತಿದ್ದೀಯಾ ಮೇಡಮ್? ಇದೆ ಒಳಗಡೆ ಇದೆ, ಇದು ಯೂಸ್ ಮಾಡ್ತಿದ್ದೇನೆ, ಇಲ್ಲಿ ಇಟ್ಟಿದ್ದೇನೆ. ಇದು ಮದುವೆ ಮದುವೆ ತೆಗೆದಿದ್ದು. ಈ ಫೋಟೋ ಇದು ಅವರನ್ನು ನಿಟ್ಟೂರು ಅಂತ ಒಂದು ಅಲ್ಲಿ ಸಾಗರಕ್ಕೆ ಹೋಗೋ ರೋಡಲ್ಲಿ ನಿಟ್ಟೂರು ಅಂತ ಇದೆ, ಅಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು. ಅದರದ್ದು ಒಂದು ಫೋಟೋ ಮಾತ್ರ ಮಾಡಿದ್ದೆ ನಾನು. ಇವೆಲ್ಲವೂ ಕೂಡ ಕಾಳಿಂಗನಾಡ್ರು ಬಳಸ್ತಿದ್ದಂತಹ ಯಕ್ಷಗಾನದ ಪುಸ್ತಕಗಳು. ಅವರೇ ಬರೆದಿರುವಂತಹ ಕೆಲವೊಂದು ನೋಟ್ ಪುಸ್ತಕಗಳು ಕೂಡ ಇಲ್ಲಿ ಇವೆ. ಇವರ ಮನೆಗೆ ನೀವು ಭೇಟಿ ಕೊಟ್ಟರೆ ಅದನ್ನು ಕೂಡ ನೋಡಬಹುದು. ಇನ್ನು ಅನೇಕ ಯಕ್ಷಗಾನದ ಪ್ರಿಂಟೆಡ್ ಪುಸ್ತಕಗಳು ಕೂಡ ಇಲ್ಲಿ ಲಭ್ಯವಿದೆ. ನನಗೆ ಖುಷಿಯಾಗಿದ್ದು ಏನಪ್ಪಾ ಅಂತ ಹೇಳಿದರೆ, ಕಾಳಿಂಗನಾಡ್ರ ಹಸ್ತಾಕ್ಷರ ಇರುವಂತಹ ಕೆಲವೊಂದು ಯಕ್ಷಗಾನದ ಪುಸ್ತಕಗಳು ಇವತ್ತಿಗೂ ಇವರ ಮನೆಯಲ್ಲಿದೆ. ಸ್ವತಃ ಕಾಳಿಂಗನಾಡ್ರೆ ಬರೆದಿರುವಂತಹ ಕೆಲವೊಂದು ಪದ್ಯಗಳು ಕೂಡ ಈ ನೋಟ್ ಪುಸ್ತಕಗಳಲ್ಲಿ ನೋಡೋಕೆ ಸಿಗುತ್ತೆ. ಈಗಾಗಲೇ ನಾವು ಅವರ ತಾಳಗಳನ್ನು ತೋರಿಸಿದ್ದೀವಿ. ಅದೇ ರೀತಿ ಯಕ್ಷಗಾನದ ಪುಸ್ತಕಗಳು, ನೂರಾರು ಪುಸ್ತಕಗಳು ಇವರ ಮನೆಯಲ್ಲಿದೆ. ಅದನ್ನು ಇವತ್ತಿಗೂ ಸಂಸ್ಕರಿಸಿ ಇವರು ಇಟ್ಟಿರೋದಕ್ಕೆ ಹೆಮ್ಮೆ ಆಗುತ್ತೆ. ಯಕ್ಷಗಾನದ ಕಲಾವಿದರಾಗಲಿ ಅಥವಾ ಯಕ್ಷಗಾನವನ್ನು ಪ್ರೀತಿ ಮಾಡುವವರಾಗಲಿ, ಒಮ್ಮೆ ಇಲ್ಲಿಗೆ ಬಂದು ಆ ಪುಸ್ತಕಗಳನ್ನು ಮುಟ್ಟಿ ಸಂತುಷ್ಟಿಯನ್ನು ಪಡೆದ್ರೆ ನಿಜಕ್ಕೂ ಅದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಮನೋಭಿಲಾಷೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಇಷ್ಟೊಂದು ಪುಸ್ತಕಗಳಿದೆ. ಸೊ ಯಾರಾದರೂ ಈ ಭಾಗದವರಿದ್ದರೆ ಒಮ್ಮೆ ಇವರ ಮನೆಗೆ ಭೇಟಿ ಕೊಟ್ಟು ಈ ಪುಸ್ತಕಗಳನ್ನೆಲ್ಲ ನೋಡ್ಕೊಂಡು ಹೋಗಿ. ಅದು ಒಂದು ಬಗೆಯಲ್ಲಿ ಒಂದು ರೀತಿಯ ವೈಬ್ರೇಷನ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಇದೆಲ್ಲ ಮರಣೋತ್ತರವಾಗಿ ಬಂದಿರೋದಲ್ಲ, ಮರಣೋತ್ತರ ಹಾಡುಗಾರಿಕೆ ಯಕ್ಷಗಾನ ಅಂತ ಇದೆ. ಅದು ಅವರು ಮಂಗಳೂರಲ್ಲಿ ಒಬ್ರು ಮಾಡಿದ್ದಾರೆ, ಅದರಿಂದ ಇರಬೇಕು. ಇದೆಲ್ಲ ಅವ್ರಿಗೆ ಬಂದಿರುವಂತ ಪ್ರಶಸ್ತಿಗಳಲ್ವಾ ಇದು? ಹೌದು. ಇಲ್ಲೊಂದು ಇದು ಕಳಗನವ್ರ ಮಗ ಆಗ್ನೇಯ ನಾವಡ, ಅವನು ಚಿಕ್ಕವರು ಎರಡನೇ ಕ್ಲಾಸ್. ಹೌದು, ಎರಡನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಅವನಿಗೆ ಛದ್ಮವೇಷ ಫ್ಯಾನ್ಸಿಟಿಸ್ ಮಾಡಿದ್ದ, ಅದಕ್ಕೆ ತೆಗೆದಿದ್ದು ಫೋಟೋ. ಕೃಷ್ಣ ವೇಷ ಮಾಡಿದ್ದ. ಇದು ಅವನೇ ನನ್ನ ಮಗಂದೆ ಫೋಟೋ, ಬಾಂಬೆಗೆ ಹೋದಾಗ ತೆಗ್ದಿದ್ದು. ಇದು ನಿಮ್ಮ ಫೋಟೋ? ಅವಾಗ ಇಷ್ಟೊಂದು ಹೇರ್ಸಿದ್ಯಾ? ಅದು ಬಣಂತನ ನಮ್ಮ ಕಾಲೇಜಿಗೆಲ್ಲ ಹೋಗಿಬಿಟ್ಟು ಮನೇಲೆ ಇದ್ದೆಲ್ಲ. ಆ ಟೈಮಲ್ಲಿ ಸ್ವಲ್ಪ ಒಂದ್ಸತಿ ಬಂದಿತ್ತು ಕೂದ್ಲು, ಆಮೇಲೆ ಹೋಗಿತ್ತು. ಅಲ್ಲೊಂದು ಫೋಟೋ ಇದೆ ಮೇಡಮ್, ಇದು ಆಕ್ಚುಲಿ ಬೆಂಗಳೂರಲ್ಲೂ ಕೂಡ ಈ ಫೋಟೋ ನಾನು ನೋಡಿದ್ದೆ ಸುಮಾರು ಕಡೆ. ಅಂದ್ರೆ ಕೆಲವೊಬ್ರು ಅಭಿಮಾನಿಗಳು ಮತ್ತೆ ಈ ಕ್ಯಾಸೆಟ್ಗಳಲ್ಲೆಲ್ಲ ಇದೇ ಫೋಟೋ ಬರ್ತಿದ್ದು ಅಂತ. ಯಾವಾಗ ತೆಗ್ದಿದ್ದು ಮೇಡಮ್, ಏನು ಇದ್ರ? ಅದು ಆಕ್ಚುಲಿ ನಾವು ಹಾಡುವಾಗ ಮುಂಡಸ್ ಕಟ್ತಾ ಇರ್ಲಿಲ್ವಂತೆ, ಹಂಗಾಗಿ ಅಲ್ಲಿ ರಥಬೀದಿಯಲ್ಲಿ ಒಬ್ರು ಫೋಟೋಗ್ರಾಫರ್ ಇದ್ದಾರೆ, ಕರುಣಾಕರದ್ದು ಆಗ್ನೇಯ. ಇವರು ಕಾಳಿಂಗನಾಡ್ರದ್ದು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಕರುಣಾಕರ್ ಅಂತ ಇದ್ದಾರೆ. ಅವರು ಈ ನಾವುಡಿಗೆ ಆಕ್ಸಿಡೆಂಟ್ ಆದ ನಂತರ ಇವ್ರದ್ದು ಒಂದು ಮುಂಡಾಸಿದ ಫೋಟೋ ಇಲ್ವಲ್ಲ ಅಂತ ಹೇಳ್ಕೊಂಡು ಅವ್ರಿಗೆ ನೆನಪಾಯ್ತಂತೆ, ನಾವು ಅವತ್ತು ಅಲ್ಲಿ ತೆಗ್ದಿತ್ತು ಅಂತ. ಅವಾಗ ಹೋಗಿ ಅಲ್ಲಿ ಹುಡುಕಿದಾಗ ಸ್ವಲ್ಪ ಎರಡು ಫೋಟೋ ತೆಗೆದಿದ್ರಂತೆ, ಅದ್ರಲ್ಲಿ ಒಂದು ಹಾಳು ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತೆ. ಅದನ್ನೆಲ್ಲ ಸರಿ ಮಾಡಿಸ್ಬಿಟ್ಟು ನಮಗೆ ಈ ಮನೆ ಕಟ್ಟಲಿಕ್ಕೆ ನಮಗೆ ಅಮೌಂಟ್ ಬೇಕಾಗಿತ್ತಲ್ವಾ, ಅದಕ್ಕೆ ಒಂದು 50 ಫೋಟೋ ಪ್ರಿಂಟ್ ಹಾಕ್ಸ್ಬಿಟ್ಟು, ಓಕೆ, ಒಂದು 1000 ಫೋಟೋ ಪ್ರಿಂಟ್ ಹಾಕ್ಸ್ಬಿಟ್ಟು ಒಂದು 10 ರೂಪಾಯಿಗೆಲ್ಲ ಸೇಲ್ ಮಾಡಿಬಿಟ್ಟು ಒಂದು 50,000 ಅದರಲ್ಲಿ ಮಾಡಬೇಕು ಅಂತ ಒಂದು ಇದಿಟ್ಕೊಂಡು, ಮನೆ ಅರ್ಧ ಮನೆ ಆಗಿತ್ತಲ್ವಾ, ಪೂರ್ತಿ ಮಾಡ್ಬೇಕಾಗಿತ್ತಲ್ಲ ಅಂತ ಹೇಳ್ಕೊಂಡು ಪೂರ್ತಿ ಮಾಡೋಕ್ಕೋಸ್ಕರ ಈ ಫೋಟೋನ ಅಷ್ಟು 1000 ಪ್ರಿಂಟ್ ಹಾಕಿದ್ದಾರೆ. ಇಷ್ಟೇ ದೊಡ್ಡ ಫೋಟೋ ಹಾಕಿದ್ದ ಅದು? ಇಲ್ಲ, ಚಿಕ್ಕದು. ನಾವು ಇದನ್ನು ದೊಡ್ಡದು ಮಾಡಿಸಿದ್ದು. ಹೌದೌದು, ಅದು ಚಿಕ್ಕ ಫೋಟೋ ಆಕ್ಚುಲಿ, ಇದೆ ಉಳ್ಕೊಂಡಿದೆ ತುಂಬಾ ಫೋಟೋ ಹಾಕಿ. ಹೌದಾ? ಬಟ್ ಇದು ಇದನ್ನ ನೀವು ಮಾಡಿಸಿದ್ದು ಇಲ್ಲಿಗೋಸ್ಕರ? ಹೌದೌದು. ಕಡೆಗೆ ಏನಾಯ್ತು ಅದು ಫೋಟೋ ಪ್ರಿಂಟ್ ಹಾಕಿದ್ದು? ಪ್ರಿಂಟ್ ಹಾಕಿದ್ದು ಅವ್ರ ಅಭಿಮಾನಿಗಳು ಕೆಲವರು ಸೇಲ್ ಮಾಡ್ಲಿಕ್ಕೆ ಅಂತ ತಗೊಂಡು ಹೋದ್ರು, ಸ್ವಲ್ಪ
ಆಮೇಲೆ ತಕೊಂಡೋದ್ರೆ ಮತ್ತಾರು ಹಣನು ಕೊಡ್ಲಿಲ್ಲ, ಅವರು ಬರ್ಲಿಲ್ಲ. ಉಳ್ಕೊಂಡಿರೋದು ಏಳ್ರ ಎತ್ಕೋಟ ಮನೇಲಿ ಉಂಟು. ಈಗಲೂ ಇದೆಯಾ? ಇದಿಷ್ಟು ಇದು ಅವ್ರ ಸ್ಟುಡಿಯೋದಲ್ಲಿ ತೆಗೆದಿರೋ ಫೋಟೋ ಇದು? ಹೌದು, ಎಲ್ಲಾ ಕಡೆನೂ ಅದೇ ಫೋಟೋ ನಾವು ಕಾಣಬಹುದು. ಮುಂಡಾಸ್ ಫೋಟೋ ಅಂದ್ರೆ ಅದು ಒಂದೇ ಇರೋದು. ಮುಂಡಾಸ್ ಕಟ್ತಿರ್ಲಿಲ್ಲ, ಅದಕ್ಕೂ ಒಂದು ಕಾಮಿಡಿ ಮಾಡ್ತಾ ಇದ್ರು ಅನ್ನೋದೆಲ್ಲ ನಾವು ಬೇರೆ ಎಪಿಸೋಡ್ ಅಲ್ಲಿ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ತೋರಿಸಿದೀವಿ. ಕಟ್ತಾ ಇರ್ಲಿಲ್ಲ. ಇಲ್ಲಿ ಒಂದ್ ಎರಡ್ ಮೂರು ಫೋಟೋ ಇದೆ ಮೇಡಮ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಇದು ಇದು ಮಗ, ನೋಡ್ರ ಮಗ ಒಂದು ವರ್ಷ ಇರುವಾಗ ಏನೋ ತೆಗ್ದಿದ್ದು. ಇದು ನೋಡ್ರು ಮಗನೇ, ಚಿಕ್ಕ ಒಂದು 6 ತಿಂಗಳು ಮಗು, 9 ತಿಂಗಳು ಮಗು ಇರುವಾಗ ಏನೋ ತೆಗ್ದಿದ್ದು. ನೋಡ್ರಿ ಎತ್ಕೊಂಡಿದ್ದು, ಬಟ್ ಅದು ಅರ್ಧ ಮಾತ್ರ ಇದೆ. ನೋಡ್ರದ ಫೋಟೋ ಇರ್ಲಿಲ್ಲ. ಇದು ನಾನೇ ಮಾಡಿಸಿದೆ. ನೋಡ್ರದ ಒಂದು ಫೋಟೋ ಇತ್ತು, ಮನೆ ಕಟ್ಟಿರ್ಲಿಲ್ಲ ಅಲ್ವಾ ನೋಡಿರುವಾಗ, ಅದಕ್ಕೋಸ್ಕರ ನಂಗೆ ಬೇಜಾರಾಗಿತ್ತು. ನಾನು ಈ ಫೋಟೋನ ಇದರಲ್ಲಿ ನಿಮ್ದು ಏನಿದೆ ಕಂಪ್ಯೂಟರ್ ಮಾಡ್ತಿರಲ್ಲ ಅದೇ ತರನೇ ನಮ್ಮ ಫೋಟೋನ ನಾನು ನಮ್ಮ ಮನೆ ಎದುರುಗಡೆ ಮನೆ ಫೋಟೋ ಮತ್ತೆ ನಮ್ಮ ಫೋಟೋ ಕೊಟ್ಟು ಮಾಡಿಸಿದ್ದು ನಾನು. ಅದು ಇದು ಕೂಡ ಹಂಗೆ, ಇವರಿಗೆ 32 ಇಯರ್ಸ್ ಹಂಗಿದ್ರೆ 32 ಇಯರ್ಸ್ ನೋಡ್ರಿಗೆ ಇತ್ತು ಅವಾಗ. ಇದು ಫೋಟೋ ಇದು 30 ವರ್ಷದಲ್ಲಿ ತೆಗೆದ ಫೋಟೋ ಇದು. ಅವ್ರಿಗೆ 32 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಇವನು ಕೂಡ 30 ವರ್ಷ ಇರುವಾಗ ನಾನು ಅವನ ಫೋಟೋ ತೆಗೆದು ಇಬ್ಬರದ್ದು ಕಂಪ್ಯೂಟರ್ ಇದು ಮಾಡಿ ಇಟ್ಟಿದ್ದೇನೆ. ಇದು ನಮ್ಮ ಅತ್ತೆ ಮಾವ, ಇವರು ನಮ್ಮ ಅಪ್ಪ ಅಮ್ಮ, ಯಾರು ಇಲ್ಲ ಈಗ. ಗ್ರೇಟ್ ಗ್ರೇಟ್, ಸೂಪರ್ ಮೇಡಮ್. ಈಗ ಈ ಮನೆ ಎಷ್ಟು ರೂಮ್ ಇದೆ ಮೇಡಮ್? ಇದು ದೊಡ್ಡ ಮನೆ, ಇದು ಹಾ 3 ಬೆಡ್ರೂಮ್ ಇದೆ. ಅವಾಗ ಅವ್ರು ಕಟ್ಟುವಾಗ ನನಗೆ, ಈಗ ನನ್ನ ಮಗ ಸ್ವಲ್ಪ ಜಾಸ್ತಿ ಮಾಡಿಸಿದಾನೆ. ಅಷ್ಟು ಇತ್ತು ಇಲ್ಲಿ ತನಕ ಇತ್ತು, ಅಲ್ಲ ಬೆಡ್ರೂಮ್ ಇತ್ತು. ಇದೆಲ್ಲ ಚೇಂಜ್ ಮಾಡಿಸಿದ್ದು, ನೆಲ ಮಾತ್ರ ಸ್ವಲ್ಪ ಚೇಂಜ್ ಮಾಡಿಸಿ, ಮತ್ತೆ ಇದು ಇರ್ಲಿಲ್ಲ, ದೇವ್ರ ಕೋಣೆ ಇರ್ಲಿಲ್ಲ. ಇದು ಮುಂಚೆ ಬಾತ್ರೂಮ್ ಆಗಿತ್ತು, ದೇವ್ರ ಕೋಣೆ ಇರ್ಲಿಲ್ಲ. ಈಗ ದೇವ್ರ ಕೋಣೆ, ಸೊ ಅದೇ ನನ್ನ ಮಗನಿಗೆ ದೇವ್ರ ಕೋಣೆ ಮಾಡ್ಬೇಕು ಅಂತಿತ್ತು. ಇಷ್ಟು ಮಾತ್ರ ಇತ್ತು, ಚೆನ್ನಾಗಿದೆ. ಇಷ್ಟು ಮಾತ್ರ ಇದನ್ನು ಇದು ಮತ್ತೆ ಜಾಸ್ತಿ ಈ ಟೈಮ್ ನನ್ನ ಮಗ ಇದು ಮಾಡಿಸಿದ. ಇದೊಂದು ಎಕ್ಸ್ಟ್ರಾ ಸಿಕ್ತು ಇಲ್ಲಿ, ಇಷ್ಟು ಕಟ್ಟಾಗಿತ್ತು ಅಷ್ಟೇ, ಇಷ್ಟಕ್ಕೆ ಮಾತ್ರ ಕಟ್ಟಿದ್ರು ಮುಂಚೆ. ಇದನ್ನು ಈ ತರ ತಕೊಂಡು ದೊಡ್ಡ ಮಾಡಿ, ಸೂಪರ್. ಅಲ್ಲಿ ಒಂದು ಫೋಟೋ ಇದೆ, ಅಲ್ಲಿ ಒಳಗೆ ಗೂಡೊಳಗೆ ಸಹ ಒಂದು ಫೋಟೋ ಇದೆ. ಹೌದು, ದೇವ್ರ ಮನೆಯಲ್ಲೂ ಕೂಡ ಫೋಟೋ ಇಟ್ಟಿದೆ. ಇದಾ? ಓಕೆ ಓಕೆ, ಇದು ಅಂತ ಅದು ಕೈಯಲ್ಲಿ ಬಿಡಿಸಿದ್ದು ಯಾರು? ಓ, ಇದ್ರೊಳಗು ಕೈಯಲ್ಲಿ. ಅಲ್ಲಿ ಪೇಂಟಿಂಗ್ ಮೇಡಮ್, ಇದು ಯಾರು ಬಿಡಿಸಿದ್ದು ಅಂತ ಅನ್ಸುತ್ತೆ ನಂಗೆ ಅದು. ಹೌದು, ಕಾಳಿಂಗ ನೋಡ್ರ ಬಗ್ಗೆ ಒಂದು ಅಭಿಮಾನ ಇದೆ. ಮತ್ತೆ ಸುಮಾರು ಜನರಿಗೆ ಏನಂದ್ರೆ, ಈಗ ಯಾರ್ಯಾರೋ ಬಂದ್ರೆ ನಿಮ್ಮ ಮನೆಗೆ ಬಂದು ಹೋಗೋಕ್ಕಾಗುತ್ತೋ ಇಲ್ವಾ, ಆದ್ರೆ ಈ ಕಾರ್ಯಕ್ರಮ ನೋಡಿ ಓ ನಾವು ಕಾಳಿಂಗ ನೋಡ್ರ ಮನೇನ ನೋಡಿದೀವಿ ಅನ್ನೋ ತರ ಫೀಲ್ ಆಗ್ತಾರೆ. ಅದು ನನಗೆ ಖುಷಿ, ಅದಕ್ಕೋಸ್ಕರ ನಾನು ನಿಮ್ಮ ಮನೆ ತೋರಿಸ್ಬೇಕು ಅಂತಾನೆ ಬಂದೆ. ನಿಮ್ಮ ಮೂಲ ಮನೆ, ನೀವಿದ್ದು ವಾಸ ಮಾಡಿ ಬಂದಂತಹ ಮೂಲ ಮನೆನೂ ಕೂಡ ನಾವು ನಿನ್ನೆ ಅದನ್ನು ಶೂಟ್ ಮಾಡಿದ್ವಿ, ಅದನ್ನು ಕೂಡ ತೋರಿಸಿದ್ವಿ. ಈ ಪ್ರಯತ್ನನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಅವ್ರ ಅಭಿಮಾನಿಗಳಿರ್ಬೋದು ಅಥವಾ ಇಲ್ಲಿಗೆ ಬರೋಕ್ಕಾಗದೇ ಇರೋರು ಇರ್ಬೋದು, ಅವರಿಗೆಲ್ಲ ಗೊತ್ತಾಗಲಿ ಹೇಗಿದೆ ಅನ್ನೋದಷ್ಟೇ. ಮನೆಯಲ್ಲಿ ನಮಗೆ ಅಂದರೆ ಅವರ ನೆನಪಿಗೋಸ್ಕರ ಇಟ್ಟಿರೋ ಕೆಲವು ವಸ್ತುಗಳು ನೋಡಿ ನನಗೆ ಪರ್ಸ್ನಲಿ ತುಂಬ ಖುಷಿಯಾಯಿತು. ನಾವು ಅಂದರೆ ಅವರಿರುವಾಗ ನಾವು ಇರಲಿಲ್ಲ, ಅನಂತರದಲ್ಲಿ ಹುಟ್ಟಿದವರು. ಹೌದು, ನಾವು ಅನಂತರದಲ್ಲಿ ಹುಟ್ಟಿದವರು. ಬಟ್ ನಿಮ್ಮ ಮುಗ್ಧತೆ, ನಿಮ್ಮ ಪ್ರೀತಿಯೆಲ್ಲ ನೋಡಿ ತುಂಬ ಖುಷಿಯಾಯಿತು ನಮಗೆ. ಅದಕ್ಕೆ ನಾನು ಇವರಿಗೆ ಬೈಯವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬೆಳಿಗ್ಗೆ ಅವರಿಗೆ ಒಟ್ಟಿಗೆ ಹಾಕ್ತಿದ್ದೆ ಅವರು. ನಾನು ತಿಳಿದ ಮಟ್ಟಿಗೆ 2 ವರ್ಷ ನಾವು ಮನೆಯಿಂದ ಹೊರಗಿದ್ದಾಗ ಮನೆಯಲ್ಲಿ ಎಲ್ಲರೂ ಸೇರಿ ಅವರಿಗೆ ಒಟ್ಟಿಗೆ ಹಾಕ್ತಿದ್ವಿ, ಆದ್ರೆ ಮನೆಯಿಂದ ಹೊರ
ಹೊರಗೆ ಬಂದ್ಮೇಲೆ ಬೆಳಿಗ್ಗೆ ಅವರ ಹೊಟ್ಟೆಗೆ ಇವರೇ ಹಾಕ್ತಿದ್ದಾರೆ ನಿಜವಾಗ್ಲು. ಅದೊಂದು ನಂಗೆ ಅವರ ಮೇಲೆ ನಾವು ತುಂಬಾ ಆಶೀರ್ವಾದ. ಅವರಿಗೆ ಇಡ್ಲಿನೇ ಆಗ್ಬೇಕು, ತುಂಬಾ ಇಷ್ಟ. ಇಲ್ಲಾಂದ್ರೆ ಮುಂಚಿನ ದಿವಸದ ಅನ್ನ ನೀರಿಗೆ ಹಾಕಿ ಇಡ್ತೇವಲ್ಲ, ತಂಗ್ಳನ್ನ ಹೇಳ್ತೇವೆ ನಮ್ಮ ಕಡೆ, ಅದು ಊಟ ಮಾಡಿದ್ರೆ ತುಂಬಾ ಇಷ್ಟ. ಇಲ್ಲಾಂದ್ರೆ ಇಡ್ಲಿ ಆ ತರ ಆಗ್ಬೇಕು, ಇಡ್ಲಿ ಕಡಬು ಇಲ್ಲ. ಅದು ಅಷ್ಟು ದಿವಸದವರೆಗೆ ಅವರು ಹೊಟ್ಟೆಗೆ ಹಾಕಿದ್ದು ಇವರು. ಇವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನಾವು ನಿನ್ನೆ ಬಂದ್ವಿ, ಇವತ್ತು ನಿಮ್ಮ ಮನೆಗೆ ಬಂದ್ವಿ. ನಾವು ಬಂದಾವಾಗೆಲ್ಲ ನಮ್ಗೆ ಯಾರು ಅಂತಲೇ ಗೊತ್ತಿರಲಿಲ್ಲ ಇವರು. ನಾವು ಹುಡ್ಕೊಂಡು ಬಂದ್ವಿ, ಯಾರೋ ಒಬ್ರು ನಂಬರ್ ಕೊಟ್ಟರು, ಇವ್ರು ಹುಡ್ಕೊಂಡು ಇವ್ರ ಹೋಟೆಲ್ಗೆ ಹೋದ್ವಿ, ಅಲ್ಲಿ ಕೂತ್ಕೊಂಡ್ವಿ. ಅಲ್ಲಿಂದ ಇವರು ಫಸ್ಟ್ ಡೇ ಬಂದಾಗ ಇವ್ರು ಬಿಸಿ ಇದ್ರು, ನೆಕ್ಸ್ಟ್ ಡೇ ವೇಟ್ ಮಾಡಿ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದು ಬಂದ್ವಿ. ಬಂದಾಗ ಮೂಲ ಮನೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸ್ಬಿಟ್ಟು ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಹೇಳಿ ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಹೇಳಿದ್ವಿ. ಹೇಗಾಗುತ್ತೋ ಏನೋ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಅದಕ್ಕೂ ಒಂದು ಸಮಯ ಕೊಟ್ಟು ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದಾರಲ್ಲ, ಅದು ಸಾಮಾನ್ಯದವ್ರು ಮಾಡೋಕೆ ಆಗಲ್ಲ ಅಂತಂದ್ರೆ ಆ ಪ್ರೀತಿ ಇವತ್ತಿಗೂ ಇದೆ ಅನ್ನೋದು. ನಂಶ ಅವರಲ್ಲಿ ಬಿಟ್ಟು ಹೋಗಿರ್ತಾರೆ ಕೆಲವರು, ಕೆಲವ್ರ ಜೊತೆಲಿ ಬಿಟ್ಟು ಹೋಗಿದ್ದಾರೆ ಕೆಲ ನಾವು ಅನ್ನೋದು ನಂಶನ. ನಾನು ಗುರುತಿಸ್ತೇನೆ ತುಂಬಾ ಜನರ ಹತ್ರ, ಹೌದು ಅಂತವ್ರನ್ನ ಇಷ್ಟಪಡ್ತೇನೆ. ಬಟ್ ಓಕೆ ಅಲ್ವಾ, ಇಲ್ಲ ಅವರ ನೆನಪು ಇಲ್ಲ ಅಂತ ಅನ್ಸಕ್ಕಿಂತ ಇಂಥವರೆಲ್ಲ ಅವರಿಗೋಸ್ಕರ ನನಗಿಂತ ಜಾಸ್ತಿ ತುಂಬಾ ಇದು ಮಾಡ್ತಾರೆ, ಅವರು ಫೀಲ್ ಮಾಡ್ತಾರೆ ಯಾವಾಗ್ಲೂ ಅವರಿಗೋಸ್ಕರ. ಆದ್ರೆ ನಾನು ಇರ್ಬೇಕು ಅಂತ ಅನ್ಸುತ್ತೆ. ಎಲ್ಲಿ ಉಸಿರು ಬಿಡ್ತಾರೆ, ಎಲ್ಲಿ ಆಲಾಪನೆ ಮಾಡ್ತಾರೆ ನಂಗೆ ಗೊತ್ತು ಗೊತ್ತುಂಟು. ಕಲಾವಿದನಿಗೆ ಗೊತ್ತಿಲ್ಲದಿರ್ಬೋದು, ನನಗೆ ಗೊತ್ತು. ಯಾಕಂದ್ರೆ ನಾನು ಅಷ್ಟು ಹತ್ತಿರದಿಂದ ಅವ್ರನ್ನ ವಾಚ್ ಮಾಡಿದ್ರು. ಸೂಪರ್, ಅವ್ರು ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್. ಅವರು ಪದ್ಯ ಹೇಳಿ ಹೇಳಿ ಎಲ್ಲಿ ಇಳಿಸ್ತಾರೆ, ಎಲ್ಲಿ ಏರಿಸ್ತಾರೆ. ಹೌದು ಹೌದು, ತೋರಿಸಿದ್ರಿ. ಅವರು ತುಂಬಾ ಸಿಂಪಲ್ ಮಾತ್ರ. ಈಗ ನಿಮ್ಮೆಲ್ಲ ಇದ್ರೆ ಎಷ್ಟು ಬೇಗ ಫ್ರೆಂಡ್ಲಿ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ. ಮತ್ತೆ ಹಾಡು ಎಲ್ಲ ಅಷ್ಟು ಇದಲ್ಲ, ಹಾಡು ಅಂದ್ರೆ ಇದು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ ತುಂಬಾ. ಈಗ ಹೋದ್ ಕೂಡ್ಲೇ ಇಲ್ಲ ಇವು ಹಾಡು ಹಾಡು ಅಂತ ಇದೆಲ್ಲ ಮಾಡಿದಾಗ ಅವ್ರಿಗೆ ಏನೋ ಮೊದ್ಲಿಂದ ಏನೋ ಮೂಡ್ ಔಟ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ನಾ ಹೇಳ್ದೇವಲ್ಲ ಈ ತರ ಎಲ್ಲ ಜನ ಮಾತಾಡ್ಕೊಳ್ಳೋದು, ಅದ್ರಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಜಾಸ್ತಿ ಆಗಿ ಆಗಿ ಅದು ಸಹ ಒಂಥರ ಒಳ ರಾಜಕೀಯ ಅಲ್ವಾ. ಹಾಗೆ ನಂಗೆ ಹಾಡ್ಲಿಕ್ಕೆ ಅವಕಾಶ ಎಲ್ಲ ಹೇಳೋದು, ಅವಕಾಶ ಕೊಟ್ರಿ ಈ ತರಕ್ಕೆ ಅವಕಾಶ ಕೊಟ್ಟಿದ ಈ ತರ ಬರ ಕ್ಲಾಪ್ಸ್ ಬರುತ್ತೆ ಅಂತಾರೆ. ನಾವು ಲೇಟ್ ಆಗಿ ಬಂದ್ರು ಅದ್ರೆಲ್ಲ ಮಾತು ಕೇಳಿ ಕೇಳಿ ಅವ್ರಿಗೆ ಹೆಂಗೆ ಬದುಕೋದಪ್ಪ, ಹೆಂಗೆ ಇರೋದು ಅನ್ನೋಷ್ಟು. ಯಾವಾಗ ಅದನ್ನ ಹೊರಗೆ ಬರೋದನ್ನಷ್ಟು ಮನ್ಸಿಗೆ ಅನ್ಸಿರ್ಬೋದೇನೋ. ಅವ್ರಿಗೆ ಎಲ್ಲ ಕಡೆ ಹೇಳಿದ್ದೊಂದು ಮಾತುಂಟು, ಹೊಟ್ಟೆಪಾಡಿ ಬೇರೆ ಗತಿ ಇರಲಿಲ್ಲ ಅದಕ್ಕೆ ಬಂದೆ ಅಂತ. ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅನ್ಸುತ್ತೆ ನಂಗೆ ಮೆಂಟಲಿ. ಅವರಲ್ಲಿ ಯಕ್ಷಗಾನ ಉಳಿಸ್ತೇನೆ ಬೆಳೆಸ್ತೇನೆ ಶಿಷ್ಯರನ್ನ ತಯಾರು ಮಾಡ್ತೇನೆ ಬಂದವಲ್ಲ ಹೊಟ್ಟೆ ಹತ್ತಿಗೆ ಬಂದವ ಹೇಳಿದ್ದಾರೆ. ತುಂಬಾ ಜನ ಅವ್ರಿಗೆ ಹೋಗ್ಲಿದ್ರೆ ಹಂಗೆ ಅನ್ಸ್ತಿ. ಆಗಿರೋ ಪರಿಸ್ಥಿತಿ ಹಂಗೆ ಅಲ್ಲ, ನಮ್ಮ ಮನೆಯದ್ದು ತುಂಬಾ ಜನ ಮಕ್ಕಳು ಇದ್ದಿದ್ರು, ಆದ್ರೆ ದೇವ್ರು ಇವರಿಗೆ ಶಕ್ತಿ ಕೊಟ್ಟಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ. ಸಂಪೂರ್ಣವಾದ ಸರಸ್ವತಿ ಒಲ್ದಿದ್ಲು, ಲಕ್ಷ್ಮಿ ಅಲ್ಲಲ್ಲಿ ಕೈ ಕೊಡ್ತಾ ಇದ್ಲು, ಗೊತ್ತಿಲ್ಲ ಯಾಕೆ ಅಂತ. ಈಗ ಸರಸ್ವತಿ ನನ್ ಮೇಲೆ ಪೈಪೋಟಿ ಇತ್ತು ತುಂಬಾ ಜನರಿಗೆ ಅವ್ರ ಮದ್ವೆ ಆಗ್ಬೇಕು ಅಂತ. ಆದ್ರೆ ಸರಸ್ವತಿನೇ ಪೈಪೋಟಿಗೆ ಇಳಿದು ಈ ತರ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ಎಣಿಸಿರ್ಲಿಲ್ಲ ನಿಜವಾಗ್ಲು. ಅದು ನಂಗೆ ತುಂಬಾ ಮನೇನೆ ಬಂದ್ಯಾ ನನ್ನ ಇದು ಮಾಡ್ಲಿಕ್ಕೆ ಅಂತ ಅನಿಸ್ತದೆ. ನನ್ನ ಮೇಲೆ ಹೊಟ್ಟೆಗಿಚ್ಚು ನಿಂಗೂ ಆಯ್ತಾ ಅಂತ. ಇಲ್ಲ ಅದು ಎಂಥವ್ರಿಗಾದ್ರು ಅಂದ್ರೆ ಅವರಲ್ಲಿ ಯಾವುದೇ ಒಂದು ಹೂನ ಇರ್ಲಿಲ್ಲ, ಒಂದು ಹಾಡು ಅಂತ ಹೇಳಿದ್ರೆ ಅದ್ರಲ್ಲಿ ಅದಕ್ಕಿಂತ ಮೇಲೆ ಎಂಥದ್ದು ಇಲ್ಲ. ಈಗ ನನ್ನ ಮಗನನ್ನು ನಾನು ಹಾಡ್ಲಿಕ್ಕೆ ಕಳಿಸಿದ್ರು ಕೂಡ ನನಗೆ ಅವು ಆ ನಾಡ್ರ ತರ ಹಾಡ್ತಾನೆ ಹೇಳೋದು ಇಷ್ಟ ಆಗಲ್ಲ. ನಾಡ್ರಿಗಿಂತ ಚೆನ್ನಾಗಿ ಹಾಡ್ತಾನೆ ಅಂದ್ರೆ ಇಲ್ಲ ಅದು. ಆದ್ರಿಂದ ನಂಗೆ ಆ ಫೀಲ್ ಬೇಡ, ಅವರಷ್ಟು ಚೆನ್ನಾಗಿ ಹಾಡಲ್ಲ ಅಂದ್ರೆ ನನ್ನ ತಾಯಿ ಹೃದಯ ನಂದಪ್ಪಲ್ಲ. ಮತ್ತೆ ಕಂಠಕ್ಕೋಸ್ಕರ ಅವ್ರು ಏನೋ ಇದ್ ಮಾಡ್ತಾ ಇರ್ಲಿಲ್ಲ, ಒಂದು ಆ ತರ ಎಲ್ಲ ಇದೆಲ್ಲ ಮಾಡ್ತಾ ಇರ್ಲಿಲ್ಲ. ಸ್ವಲ್ಪ ಇದೆ ಸ್ಮೋಕಿಂಗ್ ಎಲ್ಲ ಏನು ಮಾಡಿಲ್ಲ. ಅದು ಬೀಡಿ ಅಂದ್ರೆ ಒಂದು ಮಧ್ಯಾಹ್ನ ಒಂದು ಎರಡು ಆ ತರ ಟಾಯ್ಲೆಟ್ ಊಟ ಆದ್ಮೇಲೆ ಒಂದೆರಡು ಇದು ಮಾಡ್ತಿದ್ರು, ಬಿಟ್ರೆ ಸ್ಮೋಕಿಂಗ್ ಇಲ್ಲ. ಸಿಗರೆಟ್ ಎಲ್ಲ ಸಿಗಲ್ಲ ಅಂದ್ರೆ ಅದು ಗಂಟ್ಲಿಗೆ ಕಷ್ಟ ಆಗುತ್ತೆ. ಅಯ್ಯೋ ಅವ್ರಿಗೆ ದೊಡ್ಡದೆಲ್ಲ ಎಂತದ್ದು ಬೇಡ, ಅಂಗಳ ಇದ್ರೆ ಸಾಕು ಯಾರ ಮನೆಗೆ ಹೋದ್ರೆ. ಇದೇ ಜಾಗದಲ್ಲಿ ಅವರು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಇದ್ರಂತೆ ಅಂದ್ರೆ ಅವ್ರ ಜಾಗ ತಗೊಂಡು ಅಂತ ಕೇಳ್ಪಟ್ಟಿದ್ದೆ. ಇವತ್ತು ಇದು ಮನೆಯಾಗಿದೆ, ಜೊತೆಗೆ ಮೇಲ್ಗಡೆನೂ ಇದೆ. ಅಲ್ಲಿ ರೂಮ್ ಇದೆಯಾ ಮೇಡಮ್?
ಒಂದ್ ರೂಮ್ ಮಾತ್ರ ಇದೆ. ಇಷ್ಟು ವರ್ಷ ಹಳೆಯ ಮನೆ ಅಂತ ಅನ್ಸಲ್ಲ ಇದು. 91 ಅಂದ್ರೆ ಸುಮಾರು ಎಷ್ಟು 30-32 ವರ್ಷ, 33 ವರ್ಷ ಹೌದು ಅನ್ಸಲ್ಲ. ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ, ಅವ್ರ ನೆನಪುಗಳನ್ನ ಜೋಡಿಸಿಟ್ಟಿದ್ದೀರಾ, ಅದ್ ನಮ್ಗೆ ತುಂಬಾ ಖುಷಿ ಆಯ್ತು. ನಾನು ಪೈಗಳಿಗೆ ಮತ್ತೆ ನಿಮ್ಗೆ ಇಬ್ರಿಗೂ ಕೂಡ ತುಂಬುರದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾವು ಬಂದಾಗ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ, ಇವ್ರು ನಮ್ಗೆಲ್ಲ ಕಡೆ ಕರ್ಕೊಂಡೋಗಿ ತೋರಿಸಿದ್ರು, ಅವ್ರ ಬಿಸ್ನೆಸ್ ಬಿಟ್ಟು ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದಾರೆ, ಅದು ನಮಗೆ ಹೆಮ್ಮೆ. ನಿಮಗೆ ನಿಮ್ಮ ಮನೆಗೆ ಆಮೇಲೆ ಇವ್ರಿಗೆ ಎಲ್ರಿಗೂ ಕೂಡ ನಾವು ಋಣಿಯಾಗಿರ್ತೀವಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಾನೀಗ ಕಾಳಿಂಗನವ್ರು ಕಟ್ಟಿಸಿ ಅಂದರೆ ಶಿಲಾನ್ ಶಂಕುಸ್ಥಾಪನೆ ಮಾಡಿರುವಂತಹ ಮನೆಯಲ್ಲಿದ್ದೀನಿ. ಸೊ ಇಲ್ಲೇ ಇರ್ತೀನಿ ನಾನು ಇವತ್ತು ಇದ್ದು. ಅವರ ವೈಫ್ ಕಾಳಿಂಗನವ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ನಾನು ಕೇಳ್ಕೊಂಡು ಬರಬೇಕು. ಒಂದು ಇನ್ನೊಂದು ಅವರ ಲವ್ ಸ್ಟೋರಿನ ಕೇಳಬೇಕು, ಅವರ ಜೀವನಯಾನದ ಮತ್ತೊಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಸೊ ದಯವಿಟ್ಟು ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳೆಯ ಕಾರ್ಯಕ್ರಮದಲ್ಲಿ ನಾನು ವಿಜಯಶ್ರೀ ಅವರ ಜೊತೆಗೆ ಒಂದಿಷ್ಟು ಮಾತಾಡ್ತೀನಿ, ಅದು ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ನಿಮಗೆ ಬೇರೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅವರು ಮೊದಲು ಆನ್ ಸ್ಕ್ರೀನ್ ಆಗಿ ಮಾತಾಡ್ತಾ ಇದ್ದಾರೆ, ಅದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್.